ನಮಸ್ಕಾರ ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಾಯಕನನ್ನು ಪ್ರೆಸ್ ಮಾಡಿ ಬಹಳಷ್ಟು ಜನ ಮೆಸೇಜನ್ನು ಮಾಡಿದ್ರಿ ಮೊದಲ ಹೆರಿಗೆ ನಾರ್ಮಲ್ ಡೆಲಿವರಿ ಆಗಿತ್ತು ಸೊ ಎರಡನೇ ಡೆಲಿವರಿ ಯಾವ್ದು ಆಗಬಹುದು ಅಂತ ಸೊ ಇನ್ನೊಂದಷ್ಟು ಜನ ನನಗೆ ಮೊದಲು ಆಗಿದೆ ನಂತರ ಯಾವ ಡೆಲಿವರಿ ಆಗಬಹುದು ಅಂತ ಬಹಳಷ್ಟು ಜನ ಆವತ್ತಿನ ಕಮೆಂಟ್ಗಳನ್ನ ಕಳಿಸ್ತಾ ಇದ್ರಿ ಸೊ ಅದಕ್ಕೋಸ್ಕರ ಈ ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಡೆಲಿವರಿ ನಾರ್ಮಲ್ ಆಗಿರುತ್ತೆ ಸೆಕೆಂಡ್ ಡೆಲಿವರಿ ಯಾವುದಾಗಿರುತ್ತೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಅಂತ ಹೇಳ್ಬೋದು ಸೊ ನಾರ್ಮಲ್ ಡೆಲಿವರಿ ಆಗೋದು ಅಂದರೆ ಲಕ್ ಬೈ ಚಾನ್ಸ್ ಅಂತ ಹೇಳ್ಬೋದು ಈ ಒಂದು ಈ ಒಂದು ಟೈಮಲ್ಲಿ ಅಂದರೆ ನಾರ್ಮಲ್ ಡೆಲಿವರಿ ಆಗೋದು ಬಹಳ ಕಡಿಮೆ ಜನಕ್ಕೆ ಆಗುತ್ತೆ ಅಂತ ಹೇಳ್ಬೋದು ನೂರರಲ್ಲಿ ಪ್ರತಿಶತ ಒಂದು ಅರವತ್ತು ಪರ್ಸೆಂಟ್ ಜನರಿಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅದು ನಮ್ಮ ಇಂಡಿಯಾದಲ್ಲಿ ನಾನು ಹೇಳ್ತಾ ಇರೋದು ಅಂಕಿ ಅಂಶಗಳ ಪ್ರಕಾರ ಇಂಡಿಯಾದಲ್ಲಿ ಅರವತ್ತು ಪರ್ಸೆಂಟ್ ಜನರಿಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಬಟ್ ಔಟ್ಸೈಡ್ ಕಂಟ್ರೀಸ್ಗಳೆಲ್ಲ ಈಗ ಅಮೇರಿಕಾಗಳಲ್ಲೆಲ್ಲ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಅವರದೇ ಆದಂಥ ಒಂದಷ್ಟು ಇನ್ಫಾರ್ಮೇಷನ್ ಆಗಿರ್ಬೋದು ತರಬೇತಿಗಳನ್ನಾಗಿರ್ಬೋದು ಕ್ಲಾಸಸ್ಗಳನ್ನ ಮಾಡ್ತಾ ಹೋಗ್ತಾರೆ ಅವ್ರಿಗೆ ಕಂಪಲ್ಸರಿ ನೂರರಲ್ಲಿ ತೊಂಬತ್ತೈದು ಪರ್ಸೆಂಟ್ ಜನರಿಗೆ ನಾರ್ಮಲ್ ಡೆಲಿವರಿನೇ ಮಾಡೋದು ಸೊ ಸಿ ಸೆಕ್ಷನ್ ರೇರ್ ಅಂದರೆ ರೇರು ಮಾಡೋದು ಯಾಕೆಂದರೆ ಅಲ್ಲಿನ ಒಂದು ಸಿಸ್ಟಮ್ ಆ ರೀತಿ ಇದೆ ಸೊ ಮಹಿಳೆಯರಿಗೆ ನಾರ್ಮಲ್ ಡೆಲಿವರಿಗೋಸ್ಕರನೇ ಒಂದಷ್ಟು ಕ್ಲಾಸಸ್ಗಳನ್ನಾಗಿರಲಿ ಗಂಡ ಹೆಂಡತಿ ಇಬ್ಬರು ಹೋಗಿ ಆ ಕ್ಲಾಸಸ್ಗಳನ್ನ ಅಟೆಂಡ್ ಮಾಡಬೇಕು ಅಂತ ನಾನು ಲಾಸ್ಟ್ ವೀಡಿಯೋಗಳಲ್ಲೇ ಹೇಳಿದ್ದೆ ಸೊ ಆ ಒಂದು ಸಿಸ್ಟಮ್ ನಮ್ಮ ದೇಶದಲ್ಲೂ ಬಂದರೆ ಬಹಳ ಒಳ್ಳೆಯದು ಅಂತ ಹೇಳ್ಬೋದು ಸೊ ನಾರ್ಮಲ್ ಡೆಲಿವರಿ ಇಂಥವ್ರಿಗೆ ಆಗುತ್ತೆ ಈ ರೀತಿ ಜನಗಳಿಗೆ ಆಗೋದಿಲ್ಲ ಅಂತ ಹೇಳೋದು ಬಹಳ ಕಷ್ಟ ಸೊ ಕೆಲವೊಂದು ಸತಿ ನಿಮ್ಮ ಡಾಕ್ಟರ್ ನಿಮ್ಗೆ ಹೇಳಿರ್ತಾರೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಅವರು ಕೂಡ ಪ್ರಯತ್ನವನ್ನು ಪಡ್ತಾರೆ ಪ್ರತಿಶತ ತೊಂಬತ್ತೊಂಬತ್ತು ಪರ್ಸೆಂಟ್ವರೆಗೂ ಕೂಡ ನಿಮಗೆ ಒಂದು ಹೆರಿಗೆ ಟೈಮಲ್ಲಿ ಅವರು ಖಂಡಿತವಾಗ್ಲೂ ನಾರ್ಮಲ್ ಡೆಲಿವರಿಗೆ ಶ್ರಮಿಸ್ತಾರೆ ಬಟ್ ಆಗಲ್ಲ ಅನ್ನೋ ಟೈಮಲ್ಲಿ ನಿಮಗೆ ನಿಮ್ಮ ಮಗುಗೆ ಏನು ಪ್ರಾಬ್ಲಮ್ ಆಗಬಾರ್ದು ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅವರು ಸಿ ಸೆಕ್ಷನ್ನ ಮಾಡ್ತಾರೆ ಅಥವಾ ನಿಮ್ಗೆ ಮೊದಲೇ ಸಿ ಸೆಕ್ಷನ್ ಹೇಳಿರ್ತಾರೆ ಸೊ ಇಲ್ಲಪ್ಪ ಈ ಡೇಟಿಗೆ ನೀವು ಬಂದುಬಿಡಿ ನಿಮ್ಗೆ ಸಿ ಸೆಕ್ಷನ್ ಮಾಡಿಕೊಡ್ತೀನಿ ಅಂತ ಬಟ್ ಅದಕ್ಕಿಂತ ಮುಂಚೆನೆ ನಿಮ್ಗೆ ನಾರ್ಮಲ್ ಡೆಲಿವರಿ ಆದರೂ ಆಗಬಹುದು ಹೇಳೋಕ್ಕಾಗಲ್ಲ ಎಲ್ಲ ಒಂದು ಲಕ್ ಅಂತ ಹೇಳ್ಬೋದು ಯಾಕೆ ಈ ರೀತಿ ಇವ್ರಿಗೆ ನಾರ್ಮಲ್ ಡೆಲಿವರಿ ಇವ್ರಿಗೆ ನಾರ್ಮಲ್ ಡೆಲಿವರಿ ಆಗಲ್ಲ ಅಂತ ಹೇಳೋದಕ್ಕೆ ಎರಡು ಮುಖ್ಯ ಕಾರಣಗಳಿವೆ ಒಂದು ತಾಯಿಯ ಸ್ಥಿತಿ ಆಗಿರಬಹುದು ಒಂದು ಆರೋಗ್ಯ ಓಕೆನಾ ತಾಯಿಯ ಸ್ಥಿತಿ ಅಥವಾ ಆರೋಗ್ಯ ಅಥವಾ ಮಗುವಿನ ಬೆಳವಣಿಗೆ ಅಥವಾ ದೇಹದ ಸ್ಥಿತಿ ಇವೆರಡೇ ಮುಖ್ಯ ಕಾರಣ ಈ ಹೆರಿಗೆ ಅನ್ನೋದಕ್ಕೆ ಇವೆರಡು ಮುಖ್ಯ ಬಹುಮುಖ್ಯ ಕಾರಣ ಅಂತ ಹೇಳ್ಬೋದು ನಿಮ್ಮ ಲಕ್ ಚೆನ್ನಾಗಿದ್ರೆ ಡೆಲಿವರಿ ನಾರ್ಮಲ್ಲೇ ಆಗ್ಬೋದು ಅಥವಾ ಈ ಡೆಲಿವರಿ ಟೈಮಲ್ಲಿ ನಿಮಗೆ ಡೆಲಿವರಿ ಪೇಯ್ನ್ ತಡ್ಕೊಳ್ಳೋಕ್ಕಾಗದೆ ಬೇರೆ ರೀತಿಯಾದಂತಹ ಪ್ರಾಬ್ಲಮ್ಸ್ಗಳು ಇದೆ ಡಾಕ್ಟರ್ಗೆ ಗೊತ್ತಾಗ್ಬಿಡುತ್ತೆ ಸೊ ಡಾಕ್ಟರ್ಸ್ ಸಿಸ್ ಸಿಸ್ಟರ್ಸ್ಗಳು ಎಲ್ಲರೂ ಕೂಡ ನಿಮ್ಮ ಹತ್ರನೇ ಇರ್ತಾರೆ ಒಂದು ಸ್ವಲ್ಪ ಕೂಡ ವ್ಯತ್ಯಾಸ ಆದರೂ ಅವರು ಸಿ ಸೆಕ್ಷನ್ಗೆ ರೆಡಿ ಆಗ್ತಾರೆ ಸೊ ಯಾವುದೇ ಆಗಿರೋ ಅಷ್ಟೇ ನೆಕ್ಸ್ಟು ನಿಮ್ಮ ಮಗುವಿನ ಬೆಳವಣಿಗೆ ಮಗುವಿನ ತಲೆ ಸ್ವಲ್ಪ ಪೆಲ್ವಕ್ಕಿಂದ ಸ್ವಲ್ಪ ಹೊರಗಡೆ ಬಂದರೂ ಕೂಡ ಅವ್ರು ನಿಮಗೆ ನಾರ್ಮಲ್ ಡೆಲಿವರಿ ಆಗೇ ಆಗುತ್ತೆ ಅನ್ನೋದಕ್ಕೋಸ್ಕರನವರು ಸ್ಯೂಚರ್ ಮಾಡ್ತಾರೆ ಸೊ ನಿಮ್ಗೆ ಆಗೋದೇ ಇಲ್ಲ ಅನ್ನೋ ಕಾರಣ ಅವರು ಕೂಡ ಫೈವ್ ಸ್ಟೆಪ್ಸ್ ನೋಡ್ತಾರೆ ಐದು ಹಂತಗಳು ಮೇಲೂ ಕೂಡ ನಿಮಗೆ ನಾರ್ಮಲ್ ಡೆಲಿವರಿ ಆಗೋದೇ ಇಲ್ಲ ಅಂತ ಅವ್ರಿಗೆ ಗೊತ್ತಾದ ಮೇಲೆ ಸೊ ನಿಮಗೆ ಹೇಳ್ತಾರೆ ನಾರ್ಮಲ್ ಡೆಲಿವರಿ ಆಗೋದಿಲ್ಲ ಸಿ ಸೆಕ್ಷನ್ಗೆ ರೆಡಿ ಆಗ್ತೀವಿ ಅಂತ ಸೊ ಏನು ಮಾಡೋಕ್ಕಾಗಲ್ಲ ನೀವು ನಿಮ್ಮ ಮಗು ಏನು ಅನಾಹುತಗಳಾಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಿಮಗೆ ಸಿ ಸೆಕ್ಷನ್ ಆಗುತ್ತೆ ಸೊ ಇದೇ ಕಾರಣ ಇಟ್ಕೊಂಡು ನಿಮಗೆ ಸಿ ಸೆಕ್ಷನ್ ಮಾಡ್ತಾರೆ ಅಥವಾ ನಾರ್ಮಲ್ ಡೆಲಿವರಿ ಇಂಥವ್ರಿಗೆ ಆಗುತ್ತೆ ಸೊ ನಾವು ಹೆಚ್ಚು ಕೆಲಸ ಮಾಡಿದ್ವಿ ಸೊ ಹೆರಿಗೆ ಹೆರಿಗೆಗಿಂತ ಮುಂಚೆ ನಾವು ತುಂಬ ಕೆಲಸ ಮಾಡಿದ್ವಿ ಎಲ್ಲವನ್ನು ಫಾಲೋ ಮಾಡಿದ್ದೀವಿ ಕೆಲಸ ಮಾಡಿದ್ದೀನಿ ನಾನು ಈ ರೀತಿ ಆಹಾರಗಳನ್ನೇ ತೊಗೊಂಡಿದ್ದೀನಿ ಮಗುವಿನ ತೂಕವೂ ಸರಿಯಾಗಿದೆ ಸೊ ಏನು ಪ್ರಾಬ್ಲಮ್ ಇಲ್ಲ ಆದರೂ ಕೂಡ ನಂಗೆ ಸಿ ಸೆಕ್ಷನ್ ಆಯಿತು ಅಂದರೆ ಏನೂ ಮಾಡೋಕ್ಕಾಗಲ್ಲ ನಮ್ಮ ಒಂದು ಲಕ್ಕು ಚೆನ್ನಾಗಿಲ್ಲ ಅಂದರೆ ಏನು ಮಾಡೋದಕ್ಕಾಗುತ್ತೆ ಹೇಳಿ ಮಗು ಕೂಡ ಮಗುವಿನ ಬೆಳವಣಿಗೆ ಒಂದು ಎರಡೂವರೆ ಕೆಜಿಗಿಂತ ಕಡಿಮೆನೇ ಇತ್ತು ಸೊ ನನಗೆ ಡೆಲಿವರಿ ಆಗಲೇ ಇಲ್ಲ ಐದು ಅವರ್ ಆರು ಅವರ್ ವೆಯ್ಟ್ ಮಾಡಿದ್ವಿ ಸೊ ಡಾಕ್ಟರ್ ಸಿ ಸೆಕ್ಷನ್ ಮಾಡಿಬಿಟ್ರು ಅಂದರೆ ಸೊ ಏನು ಮಾಡೋಕ್ಕಾಗತ್ತೆ ಸೊ ಆ ಒಂದು ಟೈಮಲ್ಲಿ ನಿಮ್ಮ ದೇಹ ಹೆರಿಗೆಗೆ ಸೊ ಮುಂದೆ ಹೋಗಿಲ್ಲ ಓಕೆನಾ ಅಲ್ಲಿ ಪೆಲ್ವಿಕ್ಗಳು ಕೂಡ ನಿಮಗೆ ಸ್ವಲ್ಪ ಪ್ರಯತ್ನವನ್ನು ಪಟ್ಟಾಗ ಮಗುವಿನ ತಲೆ ಹೊರಗಡೆ ಸ್ವಲ್ಪ ಬಂತು ಅಂದರೆ ಮುಗೀತು ನಿಮಗೆ ನಾರ್ಮಲ್ ಡೆಲಿ ಖಚಿತವಾಗಲಿ ಆಗ ಹಾಗೆ ಆಗುತ್ತೆ ಸೊ ಫ್ಯೂಚರಾದ್ರು ಮಾಡಿ ನಿಮಗೆ ನಾರ್ಮಲ್ ಡೆಲಿವರಿ ಮಾಡ್ತಾರೆ ಇದರಲ್ಲಿ ಯಾವುದೇ ರೀತಿಯಂಥ ಡಾಕ್ಟರ್ಸ್ಗಳ ತಪ್ಪು ಅಂತ ಹೇಳೋದಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ನಮ್ಮ ಲಕ್ಕು ಚೆನ್ನಾಗಿಲ್ಲ ಅಂದರೆ ಏನು ಮಾಡೋದಕ್ಕಾಗುತ್ತೆ ಹೇಳಿ ಕೆಲವೊಂದು ಸತಿ ಉಸಿರಾಟದ ತೊಂದರೆ ಆಗಿಬಿಡುತ್ತೆ ಬಿ ಪಿ ಶುಗರ್ ಲೆವೆಲ್ ಕಂಟ್ರೋಲ್ ತಪ್ಪೋವಂಥದ್ದು ಈ ಎಲ್ಲ ಟೈಮ್ಗಳಲ್ಲೂ ಕೂಡ ನಿಮಗೆ ಸಿ ಸೆಕ್ಷನ್ ಆಗಿ ಆಗುತ್ತೆ ಯಾಕಂದರೆ ಒಬ್ಬ ಡಾಕ್ಟರ್ಗೆ ಒಬ್ಬ ತಾಯಿ ಮತ್ತು ಮಗುವಿನ ರಕ್ಷಣೆ ಏನಿದೆ ಅದು ಬಹಳ ಮುಖ್ಯ ಆಗುತ್ತೆ ಅವರು ಆ ಟೈಮಲ್ಲಿ ಹೆರಿಗೆ ಟೈಮಲ್ಲಿ ನಿಮ್ಮ ಮತ್ತು ನಿಮ್ಮ ಮಗುವಿನ ಬಗ್ಗೆ ಎರಡು ಕಡೆ ಅವ್ರ ಗಮನ ಹರಿಸ್ಬೇಕಾಗುತ್ತೆ ಸೊ ನಾರ್ಮಲ್ ಡೆಲಿವರಿ ಅನ್ನೋದು ಒಂದು ಚಾನ್ಸ್ ಅಂತ ಹೇಳಿದೆ ಸೊ ನಾರ್ಮಲ್ ಡೆಲಿವರಿ ಫಸ್ಟ್ ಆಗಿತ್ತು ಸೊ ಸೆಕೆಂಡ್ ಟೈಮ್ ಫ್ಯೂಚರ್ ಸಾರಿ ಸಿ ಸೆಕ್ಷನ್ ಅಥವಾ ಫ್ಯೂಚರ್ ಮೂಲಕ ಮಗು ತೆಗೆದ್ರು ಅಂದರೆ ಸೊ ಅಲ್ಲಿ ನಿಮ್ಮ ಮಗುವಿನ ದೇಹದ ಸ್ಥಿತಿ ಅಥವಾ ನಿಮ್ಮ ಮಗುವಿನ ದೇಹದ ಸ್ಥಿತಿ ಅಥವಾ ನಿಮ್ಮ ದೇಹದ ಸ್ಥಿತಿ ಎರಡೂ ಕೂಡ ಒಂದಾಣಿಕೆ ಆಗಿಲ್ಲ ಅನ್ನೋದು ಮುಖ್ಯ ಕಾರಣ ಆಗುತ್ತೆ ಅಂತ ಹೇಳ್ಬೋದು ಅಥವಾ ಫಸ್ಟು ಸಿ ಸೆಕ್ಷನ್ ಆಗಿತ್ತು ಸೆಕೆಂಡ್ ನನಗೆ ಸಿ ಸೆಕ್ಷನ್ ಆಗುತ್ತೆ ಅಂತಲೇ ಹೇಳಿದರು ಅಥವಾ ನನಗೆ ತ್ರೀ ಇಯರ್ಸ್ ಫೈವ್ ಇಯರ್ಸ್ ಆಗಿದ್ದೆ ಗ್ಯಾಪಲ್ಲೂ ಕೂಡ ನನಗೆ ಸಿ ಸೆಕ್ಷನ್ ಆಯಿತು ಅಂದರೆ ಏನು ಮಾಡೋಕ್ಕಾಗಲ್ಲ ಸೊ ಫಸ್ಟ್ ಸಿ ಸೆಕ್ಷನ್ ಆಗಿತ್ತು ಅಂದರೆ ನೆಕ್ಸ್ಟು ನೀವು ನಾರ್ಮಲ್ ಡೆಲಿವರಿಗೆ ಡಾಕ್ಟರ್ ಅಷ್ಟಾಗಿ ಒತ್ತಡವನ್ನು ಹೇರೋದಿಲ್ಲ ಯಾಕೆಂದರೆ ಅಲ್ಲಿ ಆಪ್ರೇಷನ್ ಏನಿದೆ ಸೊ ಆಪ್ರೇಷನ್ದು ನಿಮಗೆ ಇನ್ನೂ ರೆಕವರಿ ಆಗಿದೆಯೋ ಆಗಿಲ್ವೋ ಕೆಲವೊಬ್ಬರಿಗೆ ಐದು ವರ್ಷ ಮೂರು ವರ್ಷ ಹಿಂಗೆ ಹಿಡಿಯುತ್ತೆ ಕೆಲವೊಬ್ಬರಿಗೆ ಒಂದು ವರ್ಷದಲ್ಲೇ ರೆಕವರಿ ಆಗಿರುತ್ತೆ ಸೊ ನಿಮಗೆ ಒಂದು ಚಾನ್ಸ್ ಅಂತ ಕೊಟ್ಬಿಟ್ಟು ಡಾಕ್ಟರ್ ಆಮೇಲೆ ಮುಂದೆ ತೊಂದರೆಯನ್ನು ಪಡೋದಕ್ಕೆ ಇಷ್ಟಪಡೋದಿಲ್ಲ ಅಥವಾ ನಿಮ್ಗೆ ನಾರ್ಮಲ್ ಡೆಲಿವರಿ ಆಯಿತು ಅಂದರೆ ನಿಮ್ಮ ಲಕ್ ಅಂತ ಹೇಳ್ಬೋದು ಸೊ ಫಸ್ಟು ಸಿ ಸೆಕ್ಷನ್ ಆಗಿತ್ತು ಅಂದರೆ ಸೆಕೆಂಡ್ ಟೈಮ್ ಸಿ ಸೆಕ್ಷನ್ ಅಥವಾ ನಾರ್ಮಲ್ ಡೆಲಿವರಿ ನಾರ್ಮಲ್ ಡೆಲಿವರಿ ಆಗೋದು ಪ್ರತಿಶತ ಒಂದು ಮೂವತ್ತು ಪರ್ಸೆಂಟ್ ಗ್ಯಾರಂಟಿ ಅಷ್ಟೇ ಸೊ ಎಪ್ಪತ್ತು ಪರ್ಸೆಂಟ್ ಜನರಿಗೆ ಸಿ ಸೆಕ್ಷನ್ ಆಗೋದು ಸೆಕೆಂಡ್ ಟೈಮು ಕೂಡ ಸೊ ಈ ಒಂದು ಹೆರಿಗೆ ಅಂತ ಹೇಳೋದು ಕೆಲವೊಂದು ಸತಿ ಈ ಕನ್ಫ್ಯೂಷನ್ ಆಗಿಬಿಡುತ್ತೆ ಇದೇ ಇದೇ ಆಗುತ್ತೆ ಇದೇ ಆಗೋಲ್ಲ ಅಂತ ಹೇಳೋದಿಕ್ಕಾಗಲ್ಲ ಒಂದು ನೂರರಲ್ಲಿ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಜನರಿಗೆ ನಾರ್ಮಲ್ ಡೆಲಿವರಿ ಅಥವಾ ಸಿ ಸೆಕ್ಷನ್ ಆಗಿ ಆಗುತ್ತೆ ಅಂತ ಡಾಕ್ಟರ್ ಭರವಸೆಯನ್ನು ಕೊಡಬಹುದು ಸೊ ಆ ಹೆರಿಗೆ ಟೈಮಲ್ಲೂ ಕೂಡ ನಿಮ್ಮ ಮತ್ತು ನಿಮ್ಮ ಮಗುವಿನ ದೇಹದ ಸ್ಥಿತಿ ಆರೋಗ್ಯ ಬೆಳವಣಿಗೆ ಎಲ್ಲವೂ ಕೂಡ ತುಂಬಾ ತುಂಬ ಮುಖ್ಯವಾದ ಅಂಶ ಅಂತ ಹೇಳ್ಬೋದು ಸೊ ಯಾವುದೇ ಟೈಮಲ್ಲಿ ಹೆರಿಗೆ ಟೈಮಲ್ಲಿ ಇದೇ ಟೈಮಲ್ಲಿ ಇದೇ ಹೆರಿಗೆ ಆಗುತ್ತೆ ಅನ್ನೋದು ಕೂಡ ಹೇಳೋದಿಕ್ಕೆ ಆಗೋದೇ ಇಲ್ಲ ಅಲ್ಲಿಗೆ ನಮ್ಮ ಮೇಲೆ ಒತ್ತಡಗಳು ಹೆಚ್ಚಾಗ್ತಾ ಹೋಗುತ್ತೆ ಸೊ ಯಾವುದೇ ಹೆರಿಗೆ ಆಗಿರಲಿ ಆದಷ್ಟು ಖುಷಿ ಪಡಿ ಯಾಕಂದರೆ ನಿಮಗೆ ಮತ್ತು ನಿಮ್ಮ ಮಗುವಿಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ಗಳಾಗಿಲ್ಲ ಅನ್ನೋದಕ್ಕೆ ಎಷ್ಟೋ ಜನ ಹೆರಿಗೆ ಟೈಮಲ್ಲಿ ತಾಯಿ ಅಥವಾ ಮಗುವನ್ನ ಕಳ್ಕೊಂಡವರು ಕೂಡ ಇರ್ತಾರೆ ಸೊ ಆ ಟೈಮಲ್ಲಿ ಏನೂ ಮಾಡೋದಕ್ಕೆ ಆಗಲ್ಲ ಕೆಲವೊಬ್ರಿಗೆ ಡಾಕ್ಟರ್ಸ್ ಹೇಳ್ತಾರೆ ಸೊ ನಾರ್ಮಲ್ ಡೆಲಿವರಿ ಆಗೋದಿಲ್ಲ ಸೊ ಸಿ ಸೆಕ್ಷನ್ ಮಾಡೋಣ ಅಂತ ಕೆಲವೊಬ್ರು ಕೇಳೋದೇ ಇಲ್ಲ ಇಲ್ಲ ಪರವಾಗಿಲ್ಲ ನಾರ್ಮಲ್ ಡೆಲಿವರಿನೇ ಮಾಡಿ ನಮಗೆ ಸಿ ಸೆಕ್ಷನ್ ಬೇಡ ಅಂತಾರೆ ಅಲ್ಲಿಗೆ ತಾಯಿ ಅಥವಾ ಮಗು ಅಥವಾ ಇಬ್ಬರಿಗೂ ಕೂಡ ಅನಾಹುತಗಳು ಆಗುವಂಥ ಚಾನ್ಸಸ್ ಇರುತ್ತೆ ಅಥವಾ ನೀವೇ ನಮಗೆ ಸಿ ಸೆಕ್ಷನ್ನೇ ಮಾಡಿಕೊಡಿ ಅಂದರೂ ಕೂಡ ಕೆಲವೊಬ್ರು ಡಾಕ್ಟರ್ಸ್ ಅದಕ್ಕೆ ಅನುಮತಿಯನ್ನು ಕೊಡೋದಿಲ್ಲ ಸೊ ಆ ರಿಸ್ಟ್ರಿಕ್ಷನ್ಗಳನ್ನ ಅವರು ಬಿಟ್ಟು ನಿಮಗೆ ಸಿ ಸೆಕ್ಷನ್ ಮಾಡೋದಿಕ್ಕೆ ಆಗೋದಿಲ್ಲ ಯಾಕಂದರೆ ಅವ್ರದ್ದೇ ಆದಂಥ ಇರುತ್ತೆ ಅಲ್ವಾ ಸೊ ಆ ಟೈಮಲ್ಲಿ ಅವರು ನಿಮಗೆ ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡ್ತಾರೆ ನಾರ್ಮಲ್ ಡೆಲಿವರಿ ಇಸ್ ಬೆಸ್ಟ್ ಅಂತ ಹೇಳ್ಬೋದು ಸೊ ನಾರ್ಮಲ್ ಡೆಲಿವರಿ ಅವರು ನಿಮ್ಗೆ ಹಾಗೆ ಆಗುತ್ತೆ ಅನ್ನೋದಾದರೆ ಭರವಸೆ ಅವ್ರೇನಾದ್ರೂ ಡಾಕ್ಟರ್ಸ್ ನಿಮಗೆ ಕೊಟ್ಟರೆ ಅಂದರೆ ನೀವು ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡಿ ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು ಅಷ್ಟೇ ಅದಾದಮೇಲೆ ನೀವು ಆರಾಮಾಗಿರ್ಬೋದು ಅಂತ ಹೇಳ್ತೀನಿ ಸೊ ಇವಾಗ ಗೊತ್ತಾಯ್ತಲ್ಲ ಮೊದಲು ಹೆರಿಗೆ ನಾರ್ಮಲ್ ಡೆಲಿವರಿ ಆಗಿತ್ತು ಎರಡನೇ ಡೆಲಿವರಿ ಯಾವುದಾಗ್ಬೋದು ಅಂತ ಸೊ ಅದೊಂದು ಲಕ್ ಬೈ ಚಾನ್ಸ್ ಅಂತ ಹೇಳ್ಬೋದು ಯಾವ ಡೆಲಿವರಿ ಬೇಕಾದ್ರೂ ಆಗ್ಬೋದು ನಿಮ್ಮ ಲಕ್ಕು ಚೆನ್ನಾಗಿತ್ತು ಅಂದರೆ ಸೆಕೆಂಡ್ ಟೈಮು ಕೂಡ ನಾರ್ಮಲ್ ಡೆಲಿವರಿ ಆಗುತ್ತೆ ಇಲ್ಲ ಅಂದರೆ ಸಿ ಸೆಕ್ಷನ್ ಆಗುತ್ತೆ ಸೊ ಅದೊಂದು ಮಗುವಿನ ಬೆಳವಣಿಗೆ ಅಥವಾ ನಿಮ್ಮ ದೇಹದ ಸ್ಥಿತಿ ಹೊಂದಾಣಿಕೆ ಆಗೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಮರಿದ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು